ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಬ್ಲೌಸ್ ಡಿಸೈನನ್ನು, ಸಿಂಪಲ್ಲಾಗಿರೋ ಬ್ಲೌಸ್ ಡಿಸೈನ್, ಯಾರು ಬೇಕಾದರೂ ಮಾಡ್ಬೋದು. ಇಲ್ಲಿ 3¾ ನಾನು ಕೆಳಗಡೆ ಬ್ರಾಡ್ ಇಟ್ಕೊತಾ ಇದ್ದೀನಿ. ನೆಕ್ ಬಂದು 2½ ಇಂಚನ್ನು ತೆಗೆದುಕೊಂಡಿದ್ದೀನಿ. 11 ಇಂಚು ಡೀಪನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ಪ್ಯಾಚ್ ವರ್ಕ್ ಬರುತ್ತೆ. ನಾವು ಎರಡೂ ಸೈಡು ಮಾರ್ಕಿಂಗನ್ನು ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್, ಯಾಕಂದರೆ ಇದು ಎರಡೂ ಸೈಡು ಕೂಡ ನಾವು ಮಾಡಬೇಕಾಗುತ್ತೆ. ಹಂಗಾಗಿ ಈಗ ಓಪನ್ ಮಾಡ್ಕೊತಾ ಇದ್ದೀನಿ. ಏನು ಈ ಥರ ಡಿಸೈನ್ ಇದೆಯೋ ಇದನ್ನು ನಾನು ಇಲ್ಲಿಂದ 1½ ಇಂಚು ಅಥವಾ 1½ ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಈ ಮೂಲೆಯಿಂದ ಈ ರೀತಿ ಒಂದು ಕರ್ವ್ ಶೇಪನ್ನು ನೀವು ಕೊಡಬೇಕಾಗತ್ತೆ. ನಾನು ಇಲ್ಲಿ ಒಂದು ಸ್ವಲ್ಪ ಬ್ರಾಡ್ ಅನ್ನಿಸ್ತು, ಹಂಗಾಗಿ ಒಂದು ಸ್ವಲ್ಪ ಒಳಗಡೆಗೆ ತೊಗೊತಾ ಇದ್ದೀನಿ. ನೋಡಿ, ಈ ರೀತಿ ಮೇಲಿಂದನೇ ನಾವು ಒಂದು ಸ್ವಲ್ಪ ಸ್ವಲ್ಪನೇ ಇದು ಮಾಡ್ಕೊಂಬರಬೇಕು. ನೋಡಿ, ಈ ಥರ ಶೇಪು ಇಲ್ಲಿ ನೋಡ್ತಾ ಇರ್ಬೋದು, ಈ ಶೇಪ್ ಇರುತ್ತೆ. ಮತ್ತು ಇಲ್ಲಿ 1 ಇಂಚ್ಗೆ ನಾನು ಒಂದು ಶೇಪನ್ನು ತೆಗಿತಾ ಇದ್ದೀನಿ. 1 ಇಂಚ್ಗೆ ಒಂದು, ನೋಡಿ, 1 ಇಂಚು. 1 ಇಂಚ್ಗೂ ಕೂಡ ನಾನು ಸೇಮ್ ಶೇಪನ್ನು ತೆಗಿತಾ ಇದ್ದೀನಿ. ನೀವು ಯಾವ ರೀತಿ ಬೇಕಾದರೂ ಸ್ಟಿಚ್ ಮಾಡ್ಕೊಬೋದು. ನಾನು 2 ಕಲರ್ ಇರೋದ್ರಿಂದ 2 ಕಲರ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಇದಾಯಿತು. ಇದಕ್ಕೆ ನಾನು ಕಟ್ಟಿಂಗನ್ನು ಮಾಡ್ತಾ ಇದ್ದೀನಿ 1/2 ಇಂಚ್ ಬಿಟ್ಟು. ನೋಡಿ, ಈಗ ಇದನ್ನು ಇಲ್ಲೂ ಅಷ್ಟೇ ಸೆಂಟ್ರಲ್ಲಿ ಒಂದು ಯಾಕಂದರೆ ನೆಕ್ ಆ ಕಡೆ ಈ ಕಡೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಏನು ಬಿಡ್ತೀವಿ ನಾರ್ಮಲ್ಲಾಗಿ ಆ ರೀತಿ ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಫಸ್ಟ್ ಶೇಪ್ ಏನಿತ್ತೋ ನಾನು ಫಸ್ಟ್ ಕಟ್ ಮಾಡೋದಲ್ಲ, ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಶೇಪನ್ನು ಹಿಂಗೆ ಕಟ್ ಮಾಡಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ನೀವು ನೆಕ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಇದು ಬಂದು 36 ಇದೆ ಸುತ್ತಿದ್ದು. ಬ್ಯಾಕ್ ನೆಕ್ 2½ ಇಂಚನ್ನು ನಾನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಪ್ಯಾಚ್ ವರ್ಕ್ ಬರುತ್ತೆ, ಇದನ್ನು ಆಮೇಲೆ ಕಟ್ ಮಾಡ್ಕೊತೀನಿ ನಾನು. ನೀವು ಒಂದೇ ಪೀಸ್ ಬೇಕಾದರೂ ಕೊಡ್ಬೋದು, 2 ಪೀಸ್ ಬೇಕಾದರೂ ಕೊಡ್ಬೋದು, ಅದು ನಿಮ್ಮ ಇಷ್ಟ. ನೋಡಿ, ಇದಕ್ಕೆ ನಾನು ಪ್ಯಾಚ್ ಮಾಡ್ಕೊತಾ ಇದ್ದೀನಿ. ಈಗ ನೀಟಾಗಿ ಇದಕ್ಕೆ ಸ್ಟಿಚ್ ಮಾಡ್ಕೊಂಬಿಡಿ. ಇಟ್ಕೊಂಡು ನೀಟಾಗಿ ಸೆಂಟರ್ಗೆ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ನಾನು. ಈ ರೀತಿ ಹಾಕೋದ್ರಿಂದ ಆ ಕಡೆ ಈ ಕಡೆ ಅಲ್ಗಾಡಲ್ಲ ಶೇಪು. ಈ ರೀತಿ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ನೀವು ಯಾವ ರೀತಿ ಬೇಕಾದರೂ ಸ್ಟಿಚ್ ಹಾಕ್ಕೊಬೋದು, ಇಲ್ಲ ಅಂತಲ್ಲ. ನಾನು ಈ ಕಡೆಯಿಂದನೇ ಹಾಕೊಂಬರ್ತೀನಿ ನೀಟಾಗಿಟ್ಕೊಂಡು. ಆಲ್ರೆಡಿ ಬ್ಯಾಕ್ ಫುಲ್ಲು ರೆಡಿಯಾಗಿರೋದ್ರಿಂದ ನಾವು ನೆಕ್ಕನ್ನು ಎಷ್ಟು ಬೇಕೋ ಅಷ್ಟಕ್ಕೆ ನೀಟಾಗಿಟ್ಕೊಂಡ್ರೆ ಆಯಿತು. ಇದನ್ನು ಕಟ್ ಮಾಡಿ ತೆಗೆದು ಬಿಡ್ತೀನಿ ನಾನು. ಈ ಕರ್ವ್ಗಳೇನು ಇದ್ದಾವೋ ಅಲ್ಲಿ ನೀವು, ಕೆಲವರೆಲ್ಲ ಕಮೆಂಟ್ ಮಾಡ್ತಾರೆ ಈ ಕಡೆ ಬರೋದು ಆ ಕಡೆ ಬರಬೇಕಾಗಿತ್ತು ಅಂತ. ಆದರೆ ಆ ಕಡೆ ಬಂದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನನಗೆ. ತುಂಬ ಬ್ಲೌಸ್ಗಳಿಗೆ ನಾನು ಸೇಮ್ ಮೆಥಡನ್ನು ಫಾಲೋ ಮಾಡಿದ್ದೀನಿ. ನೋಡಿ, ಈ ರೀತಿ ಸ್ಟಿಚ್ಚನ್ನು ಹಾಕೊಂಬಿಡಿ. ಈಗ ನಾವು ಇದನ್ನು 1½ ಇಂಚ್ಗೆ ನೋಡಿಕೊಂಡು ನೀಟಾಗಿ ಎಲ್ಲ ಸೆಟ್ ಮಾಡ್ಕೊಳ್ಳಿ. ಹಿಂಗಿಟ್ಕೊಂಡು ಸ್ಟಿಚ್ ಹಾಕೊಂಬಿಡೋಣ. ನಾವಿಲ್ಲಿ 1/2 ಇಂಚಿಗೆ ಸ್ಟಿಚ್ ಹಾಕೋದ್ರಿಂದ ಏನು ಇದನ್ನು ಕ್ಯಾನ್ವಾಸ್ ಹಾಕ್ಕೊಂಡಿದ್ದೀವಿ ಅದು ಪರ್ಫೆಕ್ಟಾಗಿ ಬರುತ್ತೆ.
ಇದಿಷ್ಟು ರೆಡಿ ಆಯಿತು. ಈಗ ನಾವು ನಾನು ಇದಕ್ಕೆ ಪೈಪಿಂಗನ್ನು ಕೊಟ್ಕೊತಾ ಇದ್ದೀನಿ. ಸ್ಯಾರಿ ಕಲ್ಲರು ಪೈಪಿಂಗನ್ನು ಕೊಡ್ತಾ ಇದ್ದೀನಿ. ಸ್ಯಾರಿ ಬಂದು ಇದೇ ಕಲರ್ ಇರೋದು. ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ಪೈಪಿಂಗ್ ಯಾವ ರೀತಿ ಮಾಡ್ತೀನಿ ಅಂತ. ಈ ರೀತಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಬೇಕು. ಮೂಲೆ ಬಂದಾಗಲೂ ಅಷ್ಟೇ, ಎಷ್ಟು ಎಡ್ಜಿಗೆ ಹಾಕ್ಕೊಂಡಿದ್ದೀನಿ ಮೂಲೆ ಬಂದಾಗ ತೋರಿಸ್ತೀನಿ ನೋಡಿ. ಹಿಂದಕ್ಕೆ ಹಂಗೆ ಪುಷ್ ಮಾಡಿ ನಮ್ಮ ಪೈಪಿಂಗ್ ಬಟ್ಟೆ ಏನಿದೆ ಅದು ನೇರಕ್ಕಾಗುತ್ತೆ, ಆವಾಗ ನಾವು ನೀಟಾಗಿ ಸ್ಟಿಚ್ ಹಾಕ್ಕೊಂಬರ್ಬೋದು. ಮತ್ತು ಇನ್ನೊಂದು ಹೇಳಬೇಕು, ಸ್ಕ್ವಯರ್ನೇ ಕೊಲಿತೀನಿ ಅಂದಾಗ, ಈ ಮೆಥಡ್ ಮಾಡಿದಾಗ ಸ್ಕ್ವಯರ್ ಏನಿರುತ್ತೆ ಅದು ಮೂಲೆ, ಅದು ಕೆಲವರಿಗೆ ಫಿನಿಷಿಂಗ್ ಚೆನ್ನಾಗಿ ಬರಲ್ಲ. ಹಂಗಾಗಿ ನೋಡಿ ಎಷ್ಟು ಎಡ್ಜಿಗೆ ಹಾಕ್ಕೊಂಡಿದ್ದೀನಿ ನಾನು ಸ್ಟಿಚ್ಚು ಅಂತ ನೋಡಿ. ಈಗ ನೀವು ಸೇಮ್ ಒಂದು ಸ್ವಲ್ಪ ನಾರ್ಮಲ್ ಪೈಪಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ. ನಾನು ಒಂದು ಸ್ವಲ್ಪ ಏನಾಗುತ್ತೆ, ಫುಟ್ಗಳನ್ನ ಚೇಂಜ್ ಮಾಡ್ಕೊಳೋದು ಅಂದರೆ ಸೆಟ್ ಮಾಡ್ಕೊತಿರ್ತೀನಿ. ಅಕಸ್ಮಾತ್ ಸ್ಟಿಚ್ ಏನಾದರೂ ಪೈಪಿಂಗ್ ಥ್ರೆಡ್ ಮೇಲೆ ಬಂದರೆ, ಪೈಪಿಂಗ್ ಮೇಲೆ ಬಂದರೆ ಚೆನ್ನಾಗಿರಲ್ಲ. ಹಂಗಾಗಿ ಒಳಗಡೆಗೆ ನಾವು ನೀಟಾಗಿ ಪುಷ್ ಮಾಡಿಕೊಂಡು ನೋಡಿ, ಹಿಂಗಿಟ್ಕೊಂಡು ಮೂಲೆಗಳು ಬಂದಾಗ ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಇಟ್ಕೊಂಡು ಆಮೇಲೆ ನಾವು ಸೂಜಿ ಬಟ್ಟೆಲೇ ಇರಲಿ ತಿರುಗಿಸ್ಬೇಕು, ಆವಾಗ ಮೂಲೆ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇದನ್ನು ಬಂದು ನಾರ್ಮಲ್ ಪೈಪಿಂಗ್ ನೋಡಿ, ಇದಾಯಿತು ಪೈಪಿಂಗ್. ಈಗ ಇದಕ್ಕೆ ಡಿಸೈನ್ ಮಾಡೋಣ. ಮತ್ತು ಇಲ್ಲಿ ನಾನು ಡಾಟ್ ಹಿಡಿತಾ ಇದ್ದೀನಿ. ಬ್ಯಾಕಲ್ಲಿ ಡಾಟ್ ಹಿಡಿಬೇಕಾದ್ರೂ ಅಷ್ಟೇ, ತುಂಬ ಚಿಕ್ಕದಾಗಿ ಹಿಡೀರಿ ಡಾಟ್, ತುಂಬ ಜಾಸ್ತಿ ಎಲ್ಲ ಹಿಡಿಬಾರ್ದು, ಆವಾಗ ಫಿನಿಷಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ ಎರಡು ಸೈಡು ಹಿಡ್ದಾಯ್ತು. ಮತ್ತು ಗೋಲ್ಡ್ ಕಲರ್ ಥ್ರೆಡ್ ಪೈಪಿಂಗನ್ನು ನಾನು ಎಡ್ಜಿಗೆ ಕೊಟ್ಟಿದ್ದೀನಿ. ಇಲ್ಲೇನಿದೆ ಇದನ್ನು ಮಧ್ಯೆ ಕಟ್ ಮಾಡ್ಕೊತಾ ಇದ್ದೀನಿ. ಫುಲ್ ಬೇಕು ಅಂದರೂ ನೀವು ಒಂದೇ ಕಲರ್ ಬೇಕಾದ್ರೂ ಕೊಡ್ಬೋದು. ಅದರಲ್ಲಿ ನಾನು ಎರಡು ಕಲರ್ ಕೊಡ್ತಾ ಇದ್ದೀನಿ, ಗ್ರೀನ್ ಆ್ಯಂಡ್ ಒಂದು ಸ್ವಲ್ಪ ಇದ್ರದ್ದು ಬಟ್ಟೆ ಇತ್ತಲ್ವಾ ರೆಡ್ಡಿಶ್ ಮೆರೂನ್, ಅದೊಂದು. ನಾನಿಲ್ಲಿ ಲೈನಿಂಗನ್ನು ತೊಗೊತಾ ಇದ್ದೀನಿ. ಲೈನಿಂಗ್ ಫಸ್ಟು ಮೇನ್ ಫ್ಯಾಬ್ರಿಕ್ ಇಡಬೇಕು, ಅದ್ರ ಮೇಲೆ ಲೈನಿಂಗ್ ಇಡಬೇಕು. ಫಸ್ಟು ಸೆಕೆಂಡ್ ಯಾವುದು ನೋಡ್ಕೊಳ್ಳಿ ಒಂದ್ಸಲ. ಮೇನ್ ಫ್ಯಾಬ್ರಿಕ್ ಸೀದಾ ಇಟ್ಕೊಳ್ಳಿ, ಅದ್ರ ಮೇಲೆ ಲೈನಿಂಗ್ ಇಡಿ, ಅದ್ರ ಮೇಲೆ ಕ್ಯಾನ್ವಾಸ್ ಇದನ್ನಿಡಿ. ನಾವು ಉಲ್ಟಾ ತಿರುಗಿಸಿ ಸ್ಟಿಚ್ ಮಾಡಿದ್ರೆ ಅದು ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಕರ್ವ್ಗಳ ಹತ್ರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಬಿಡಿ ನೀಟಾಗಿ, ಆವಾಗ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಮೇಲ್ಗಡೆ ಮೇನ್ ಫ್ಯಾಬ್ರಿಕ್ ಮಾತ್ರ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ಇದನ್ನು ಥ್ರೆಡ್ ಪೈಪಿಂಗನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ರೆಡ್ ಕಲರ್ದು ಗ್ರೀನ್ಗೆ ಆಪೋಸಿಟ್ಟು ರೆಡ್ ಅಲ್ವಾ, ಹಂಗಾಗಿ ನಾನು ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 1/2 ಇಂಚ್ಗೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ ನೋಡಿ, ಅದು ಕೂರ್ಲಿ ಅಂತ ಅಷ್ಟೇನೇನಿಲ್ಲ. ಈಗ ನಾನು ರೆಡ್ ಕಲರ್ಗೆ ಇನ್ನೊಂದು ಸ್ಟೆಪ್ ಏನು ಮಾಡಬೇಕಾಗಿರುತ್ತೆ ಅದನ್ನ ಇಟ್ಕೊತಾ ಇದ್ದೀನಿ. ಇದನ್ನು ಕೂಡ ಸೇಮ್ ಮೆಥಡ್ ಫಾಲೋ ಮಾಡಿ, ಫಸ್ಟು ಮೇನ್ ಫ್ಯಾಬ್ರಿಕ್ಕು, ಆಮೇಲೆ ಲೈನಿಂಗು, ಆಮೇಲೆ ಅದ್ರ ಮೇಲೆ ಕ್ಯಾನ್ವಾಸು. ಇದು ಅಷ್ಟೇ, ಸೇಮ್ ಸ್ಟಿಚಿಂಗನ್ನು ಹಾಕೋಣ.
ಇದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕು ಅಂದರೆ ಮಾಡ್ಬೋದು, ಥ್ರೆಡ್ ಪೈಪಿಂಗ್ ಇಲ್ಲ ಅಂದರೆ ಬೇಡ, ಅವಶ್ಯಕತೆ ಇಲ್ಲ. ನೋಡಿ, ಥ್ರೆಡ್ ಪೈಪಿಂಗ್ ರೆಡ್ ಕಲರ್ ಮಾಡಿದ್ರೆ ಏನೂ ಕಾಣಿಸಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಗೋಲ್ಡ್ ಕಲರ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಕಾಣಿಸ್ಲಿನ ಕಾರಣಕ್ಕಷ್ಟೇ. ಬೇಕು ಅಂದರೆ ಮಾಡ್ಕೊಳ್ಳಿ, ಬೇಡ ಅಂದರೆ ಏನೂ ಅವಶ್ಯಕತೆ ಇಲ್ಲ. ಪೈಪಿಂಗ್ ಮಾಡ್ಕೊತೀನಿದ್ರೆ ಹಸಿರು ಮಾಡಿದ್ರೂ ಕಾಣಿಸಲ್ಲ, ರೆಡ್ ಹಾಕಿದ್ರೂ ಕಾಣಿಸಲ್ಲ ಅಲ್ಲಿ. ಹಾಗಾಗಿ ಗೋಲ್ಡು ಬಂದರೆ, ಗೋಲ್ಡ್ ಲೈನ್ ಬಂದರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಹಾಕ್ತೆ ನಾನು. ಈಗ ನೋಡಿ, ಇದನ್ನು ಇಲ್ಲಿ ಫಿನಿಷಿಂಗ್ ಮಾಡೋಣ. ಏನು ಹೊಲ್ಕೊಂಡಿದ್ವೋ ಅಲ್ಲಿಗೆ ಕರೆಕ್ಟಾಗಿ ಕೂರಿಸ್ತಾ ಇದ್ದೀನಿ ನಾನು. ಇಲ್ಲಿ ನಾನು 1 ಇಂಚಿಗೆ ಮಾಡಿದ್ದೀನಲ್ವ, ಹಂಗಾಗಿ 1 ಇಂಚ್ಗೆ ನಾನಿಲ್ಲಿ ಸ್ಟಿಚ್ಚನ್ನು ಹಾಕೊತಾ ಇದ್ದೀನಿ. ಸಿಂಪಲ್ಲು ಫ್ರೆಂಡ್ಸು, ತುಂಬ ಗ್ರ್ಯಾಂಡ್ ಇರಲ್ಲ ಡಿಸೈನು, ತುಂಬಾ ಸಿಂಪಲ್ಲಾಗಿರುತ್ತೆ. ನೀವು ಯಾರು ಬೇಕಾದರೂ ಸ್ಟಿಚ್ಚನ್ನು ನೋಡಿ ಹಿಂಗೆ ಕೂರಿಸ್ಕೊಳ್ಳಿ ನೀಟಾಗಿ. ಕರೆಕ್ಟಾಗಿ ನೋಡಿಬಿಟ್ಟು ಡಿಸೈನನ್ನು ಕೂರಿಸ್ಕೊಳ್ಳಿ, ತೊಂದರೆ ಏನಿಲ್ಲ. ನೋಡಿ, ಇಲ್ಲಿ ನಾನು ಈ ಕೆಳಗಡೆ ಸ್ಟೆಪ್ಪನ್ನು ನಾನು ನೀಟಾಗಿ ಕೂರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿರುತ್ತೆ ಫ್ರೆಂಡ್ಸ್, ತುಂಬ ಗ್ರ್ಯಾಂಡ್ ಅಂತ ಇಲ್ಲ, ಸಿಂಪಲ್ ಅಂದರೆ ಸಿಂಪಲ್ ಡಿಸೈನು. ಆದರೆ ತುಂಬ ವೇರ್ ಮಾಡಿದಾಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ನಾವು ರೌಂಡು ಅಥವಾ ಸ್ಕ್ವಯರು ಇಟ್ಕೊಳೋ ಬದಲು ಈ ರೀತಿ ಆರಾಮಾಗಿ ಇಟ್ಕೊಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ಸಿಂಪಲ್ಲಾಗೊಂದು ಬ್ಲೌಸ್ ಡಿಸೈನ್ ಯಾವ ರೀತಿ ಮಾಡೋದು ಅಂತ. ಇದಕ್ಕೆ ಬೇಕು ಅಂದರೆ ನೀವು ಲೇಸ್ ಕೊಟ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಇವ್ರು ಇಷ್ಟಪಡಲ್ಲ, ಹಂಗಾಗಿ ನಾನು ಲೇಸನ್ನು ಕೊಟ್ಟಿಲ್ಲ. ಲೇಸ್ ಕೊಟ್ಟರೆ ಇನ್ನೂ ರಿಚ್ಚಾಗಿ ಕಾಣಿಸ್ತಿರ್ತದೆ. ಲೇಸ್ ಕೊಟ್ಬಿಟ್ಟು ರಿಚ್ಚಾಗಿ ತೋರಿಸ್ತಾರೆ, ಆದರೆ ನನ್ನ ಕಸ್ಟಮರ್ಸ್ ಇಷ್ಟಪಡಲ್ಲ. ಹಂಗಾಗಿ ನೋಡಿ, ಇಲ್ಲಿ ನಾನು 2 ಗೋಲ್ಡ್ ಬಟನನ್ನು ಇಟ್ಟಿದ್ದೀನಿ, ಮತ್ತು ಡೋರಿ ಕೂಡ ಹಾಕಿದ್ದೀನಿ. ನೋಡಿ, ಸಾಕು, ಸಿಂಪಲ್ಲಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.